ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಯಾನ್ ಕಿಚನ್. ಮತ್ತೆ ನಾನು ಮಸಾಲಾ ಆಮ್ಲೆಟ್ ಹೇಗೆ ಮಾಡಿದ್ರೆ ಅಂತ ತೋರಿಸ್ಕೊಡ್ತೇನೆ. ಏನೆಲ್ಲ ಬೇಕು ಅಂದ್ರೆ ಚಿಲ್ಲಿ ಪೌಡರ್, ಚಿಲ್ಲಿ ಪೌಡರ್, ಗರಂ ಮಸಾಲ, ಟರ್ಮರಿಕ್ ಪೌಡರ್, ಸಾಲ್ಟ್, ಗ್ರೀನ್ ಚಿಲ್ಲಿ, ಆನಿಯನ್, ಟೊಮೊಟೊ, ಕರಿ ಲೀವ್, ಕೊತ್ತಂಬರಿ ಲೀವ್, ಬೀಟೆಡ್ ಎಗ್. ಇದನ್ನು ಚೆನ್ನಾಗಿ ಬೀಟ್ ಮಾಡಿ ಈಗ ಇದಕ್ಕೂ ಎಲ್ಲ ಪೌಡರ್ ಹಾಕೋಣ. ಕೊರಿಯನಲ್ಲಿ ಗ್ರೀನ್ ಚಿಲ್ಲಿ, ಈರುಳ್ಳಿ, ಟೊಮೆಟೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬಿಸಿಯಾಗಿದೆ, ಅದಕ್ಕೆ ಆಯಿಲ್ ಹಾಕೋಣ. ಈಗ ಮಿಕ್ಸ್ ಮಾಡಿದ ಬೀಟ್ ಮಾಡಿದ ಇದನ್ನು ಸ್ವೀಪ್ ಮಾಡುವ ಮಸಾಲಾ ಆಮ್ಲೆಟ್ ಆಗಿ ಇದು ಇದು ಸೂಪರ್ ಆಗಿದೆ ಟೇಸ್ಟ್. ನೀವು ಪ್ರಾಕ್ಟೀಸ್ ಮಾಡಿ ಇದನ್ನು, ತುಂಬ ಚೆನ್ನಾಗಾಗ್ತದೆ. ಇನ್ನೊಂದು ಮಾಡುವ, ಸ್ವಲ್ಪ ಆಯಿಲ್ ಹಾಕಿ ಸ್ವಲ್ಪ ಫ್ರೈ ಮಾಡಿ ಲಿಡ್ ಓಪನ್ ಮಾಡುವ. ಇದನ್ನು ಉಲ್ಟ ಮಾಡುವ. ಇದು ರೆಡಿ ಆಗಿದೆ, ಪ್ಲೇಟಿಗೆ ಹಾಕೋಣ. ಎಷ್ಟು ಚೆನ್ನಾಗಿದೆ ಮಸಾಲಾ ಆಮ್ಲೆಟ್ ಆಗಿದೆ. ಕೆ ಒಂದು ಟೇಸ್ಟ್ ಮಾಡ್ತೀನಿ. ಈಗ ಟೇಸ್ಟ್ ಮಾಡುವಣ್ಣ. ಹೇಳ್ತೀನಿ ನಾನು ತಿಂದ್ಮೇಲೆ. ವಾವ್, ಸೂಪರ್.